ಶಿಂಜೋ ಅಬೆ ಅವರನ್ನು ಜಪಾನಿನ ಮಾಜಿ ಪ್ರಧಾನಿ ಅಂತ ಇಲ್ಲಿ ಸಂಬೋಧನೆ ಮಾಡೋದಕ್ಕಿಂತನೂ ಭಾರತದ ಮಿತ್ರ ಅಂತ ಕರೆಯೋದು ಈ ಸಂದರ್ಭದಲ್ಲಿ ಹೆಚ್ಚು ಸೂಕ್ತ ಅನಿಸುತ್ತೆ. ಯಾಕಂದರೆ ಅವರ ಅಧಿಕಾರಾವಧಿಯಲ್ಲಿ ಅವರು ಭಾರತದೊಡನೆ ಇಟ್ಟುಕೊಂಡಿದ್ದ ಸಂಬಂಧ, ಜಗತ್ತಿನ ಇತರ ರಾಷ್ಟ್ರಗಳ ಎದುರಲ್ಲಿ ಅವರು ಭಾರತವನ್ನು ಬೆಂಬಲಿಸಿದ ಬಗೆ, ಜೊತೆಗೆ ಭಾರತದ ಬಗ್ಗೆ ಅವರಿಗಿದ್ದ ಗೌರವ ಹೇಗಿತ್ತು ಅನ್ನೋದ್ರ ಬಗ್ಗೆ ಗೊತ್ತಾದರೆ ನಿಮಗೆ ಖಂಡಿತ ಮೇಲಿನ ಸಂಬೋಧನೆ ಯಾಕೆ ಪ್ರಸ್ತುತ ಅನ್ನೋದು ಅರ್ಥವಾಗುತ್ತೆ. ಪ್ರಸ್ತುತ ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಭಾರತದ ನಿಜವಾದ ಜಾಗತಿಕ ಮಿತ್ರನ ಕುರಿತು ಒಂದಿಷ್ಟು ವಿಷಯಗಳನ್ನು ಮೆಲುಕು ಹಾಕಲೇಬೇಕಲ್ವಾ? ಜಪಾನ್ ಮುಂಚಿನಿಂದಲೂ ಭಾರತದ ಮಿತ್ರನಾಗೆ ಉಳಿದಿರೋ ದೇಶಗಳಲ್ಲೊಂದು ಅನ್ನೋ ಸಂಗತಿ ಒಂದು ಹಂತಕ್ಕೆ ಸರಿಯೇ, ಆದರೂ ಶಿಂಜೋ ಅಬೆ ಅವರ ಕಾಲದಲ್ಲಿ ಆ ಸ್ನೇಹ ಬೇರೆಯದ ಎತ್ತರಕ್ಕೆ ಹೋಯಿತು ಅಂದರೆ ತಪ್ಪಾಗೋದಿಲ್ವೇನೋ. ಯಾಕಂದರೆ ಅವರ ಕಾಲದಲ್ಲಿ ಎರಡೂ ದೇಶಗಳ ದ್ವಿಪಕ್ಷೀಯ ಸಂಬಂಧಗಳು ಹೆಚ್ಚಾಗಿದ್ದವು. 3 ಬಾರಿ ಭಾರತಕ್ಕೆ ಪ್ರವಾಸಕ್ಕೆ ಬಂದ ಏಕೈಕ ಜಪಾನ್ ಪ್ರಧಾನಿ ಅಂದರೆ ಅದು ಶಿಂಜೋ ಅಬೆ. 2007 ಸಮಯದಲ್ಲಿ ಚೀನಾ ತನ್ನ ಆಕ್ರಮಣಕಾರಿ ನೀತಿಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುತ್ತಿದೆ ಅಂದಾಗ ಭಾರತದಷ್ಟೇ ಆತಂಕ ಜಪಾನ್ಗೂ ಆಗಿತ್ತು. ಆ ಸಂದರ್ಭದಲ್ಲಿ ಭಾರತಕ್ಕೆ ಓಡಿ ಬಂದ ಅಬೆ ಭಾರತದ ಸಂಸತ್ ಭವನದಲ್ಲಿ 2 ಸಮುದ್ರಗಳ ಸಂಗಮದ ಕುರಿತು ಭಾಷಣ ಮಾಡಿ ಪೆಸಿಫಿಕ್ ಭಾಗದಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣವಾಗಬೇಕಾದ್ರೆ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿರೋ ಭಾರತದ ಸಹಕಾರ ಬೇಕೇ ಬೇಕು ಅಂತಿದ್ರು. ಇಂಡೋ ಪೆಸಿಫಿಕ್ ಭಾಗದಲ್ಲಿ ಡ್ರ್ಯಾಗನ್ ಚೀನಾವನ್ನು ಹಣಿಬೇಕು ಅಂದರೆ ಅಮೆರಿಕದಿಂದ ಭಾರತದ ಮೂಲಕ ಜಪಾನ್ವರೆಗೂ ಸ್ವಾತಂತ್ರ್ಯ ಮತ್ತು ಸಮೃದ್ಧಿಯ ಕಮಾನು ನಿರ್ಮಾಣವಾಗಬೇಕು ಎನ್ನುವುದು ಅಬೆ ಅವರ ಪ್ರಸ್ತಾಪ ಆಗಿತ್ತು. ಜಾಗತಿಕವಾಗಿ ಏಷ್ಯಾ ರಾಷ್ಟ್ರಗಳನ್ನು ಕಡೆಗಣಿಸಲಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬಂದಾಗ ಭಾರತ ಹಾಗೆ ಜಪಾನ್ ಸಹಕಾರದಲ್ಲಿ ಯುರೇಷ್ಯಾ ಶಕ್ತಿಗಳ ಬದಲಾಗಿ ಬ್ರಾಡರ್ ಏಷ್ಯಾದ ಪರಿಕಲ್ಪನೆ ಹುಟ್ಟುಹಾಕಿದ್ದು ಇದೇ ಶಿಂಜೋ ಅಬೆ. ಯಾವಾಗ ಭಾರತದ ಬೆಂಬಲ ಸಿಗುತ್ತೆ ಅಂತ ಕನ್ಫರ್ಮ್ ಆಯಿತೋ ಆಗ ಅವರು ಮುಂದಿಟ್ಟಿದ್ದು ಕ್ವಾಡ್, ಅಮೆರಿಕ, ಆಸ್ಟ್ರೇಲಿಯಾ, ಭಾರತ ಹಾಗೆ ಜಪಾನ್, ಈ 4 ರಾಷ್ಟ್ರಗಳನ್ನು ಒಳಗೊಂಡಿರೋ ಕ್ವಾಡ್ ಇದೀಗ ಜಾಗತಿಕವಾಗಿ ದೊಡ್ಡದಾಗೆ ಸದ್ದು ಮಾಡ್ತಿದೆ. ಅಬೆ ತಾವು ಬರೆದಿರೋ ಪುಸ್ತಕವೊಂದರಲ್ಲಿ ಭಾರತದ ಕುರಿತು ಆಡಿರೋ ಮಾತುಗಳು ಅವರಿಗೆ ಭಾರತದ ಮೇಲಿದ್ದ ಪ್ರೀತಿಯನ್ನು ಸ್ಪಷ್ಟಪಡಿಸುತ್ತೆ. ಇನ್ನೊಂದು 10 ವರ್ಷದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧ, ಜಪಾನ್ ಅಮೆರಿಕ ಹಾಗೆ ಜಪಾನ್ ಚೀನಾ ನಡುವಿನ ಸಂಬಂಧವನ್ನು ಹಿಂದೆ ಹಾಕಿದ್ರೆ ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅಂತ ಬರೆದಿರೋ ಅವರ ಸಾಲುಗಳು ಜಪಾನ್ ಉಳಿದವರಿಗಿಂತ ಭಾರತಕ್ಕೆ ಮಣೆ ಹಾಕೋಕೆ ತಯಾರಾಗಿರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಅದೂ ಅಲ್ಲದೆ ವಾಜಪೇಯಿಯವರ ಕಾಲದಲ್ಲೇ ಚರ್ಚೆಯಾಗಿ ನೆನೆಗುದಿಗೆ ಬಿದ್ದಿದ್ದ ನಾಗರಿಕ ಅಣು ಒಪ್ಪಂದವನ್ನು 2016 ಮತ್ತೆ ಪುನಃ ಸಾಕಾರಗೊಳ್ಳುವ ಹಾಗೆ ಮಾಡಿದ್ರಲ್ಲಿ ಶಿಂಜೋ ಅಬೆ ಅವರ ಕೊಡುಗೆಯೂ ಇದೆ. ಜಾಗತಿಕವಾಗಿಯೂ ಅಷ್ಟೆ, ಶಿಂಜೋ ಅವರ ಅಧಿಕಾರದ ಜಪಾನ್ಗೆ ಅಮೆರಿಕ ಎಷ್ಟು ಪ್ರಾಮುಖ್ಯವೋ ಗೊತ್ತಿಲ್ಲ, ಆದರೆ ಭಾರತ ಮಾತ್ರ ಅಮೆರಿಕಕ್ಕಿಂತ ಹೆಚ್ಚು ಪ್ರಾಮುಖ್ಯ ಅನ್ನೋದನ್ನು ಕೆಲವು ಕಡೆ ಅಬೆ ಪ್ರೂವ್ ಮಾಡಿದರು. 2ನೇ ಮಹಾಯುದ್ಧದ ನಂತರ ಜಪಾನ್ಗೆ ಸ್ವಂತ ಸೈನ್ಯ ಬಲ ಇರಲಿಲ್ಲ, ಆದರೆ ಅಬೆ ಪ್ರಧಾನಿಯಾದ ನಂತರ ಅವರು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಆತ್ಮರಕ್ಷಣೆಗೆ ಅಂತ ಸೈನ್ಯವನ್ನು ಕಟ್ಟು ನಿಲ್ಲಿಸಿದರು. ಆ ಸಂದರ್ಭದಲ್ಲಿ ಅವರು ಅಮೆರಿಕಕ್ಕೋ ಅಥವಾ ರಷ್ಯಾಕ್ಕೋ ಬೆಂಬಲವನ್ನು ಬೇಡ್ಕೊಂಡು ಹೋಗ್ಬೋದಾಗಿತ್ತು, ಆದರೆ ಅಬೆ ಮೊದಲು ಕೇಳಿದ್ದು ಭಾರತದ ಬೆಂಬಲವನ್ನು. ಭಾರತದ ಬೆಂಬಲದೊಂದಿಗೆ ನಾವು ಇಂಡೋ ಪೆಸಿಫಿಕ್ನಲ್ಲಿ ಶಾಂತಿ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ತನ್ನ ಹೊಸ ಸೇನೆ ಮೊದಲ ಸಮರಾಭ್ಯಾಸವನ್ನು ಭಾರತದೊಂದಿಗೆ ಮಾಡೋ ಹಾಗೆ ಮಾಡಿದರು. 2019 ಗ್ಲೋಬಲ್ RECP ಒಪ್ಪಂದವನ್ನು ವಿರೋಧಿಸಿ ಭಾರತ ಹೊರಗಡೆ ಬಂದಾಗ ಭಾರತವಿಲ್ಲದೆ ನಾವು ಕೂಡ ಈ ಒಪ್ಪಂದಕ್ಕೆ ಸಹಿ ಹಾಕಲ್ಲ ಅಂತ ಶಿಂಜೋ ಅಬೆ ಹೇಳಿದರು. ನಂತರ ಇತರ ದೇಶಗಳ ಮನವೊಲಿಸಿದ ಶಿಂಜೋ ಅವರು ಭಾರತ ಯಾವಾಗ ಬೇಕೋ ಆಗ ಈ ಒಪ್ಪಂದಕ್ಕೆ ಸೇರ್ಕೋಬಹುದು ಅನ್ನೋ ಪ್ರಾವಿಧಾನವನ್ನು ಸೇರಿಸಿದ ನಂತರವೇ ಜಪಾನ್ RECP ಒಪ್ಪಂದವನ್ನು ಸೇರಿಕೊಳ್ತು. ಇವೆಲ್ಲವನ್ನು ಪಕ್ಕಕ್ಕಿಟ್ಟು ವೈಯಕ್ತಿಕವಾಗಿಯೂ ಭಾರತದ ಅಭಿವೃದ್ಧಿಯಲ್ಲಿ ಶಿಂಜೋ ಅಬೆಯವರನ್ನ ಸ್ಮರಿಸಲೇಬೇಕು. ಮೂಲಭೂತ ಸೌಕರ್ಯ, ತಂತ್ರಜ್ಞಾನ, ಆಟೋಮೊಬೈಲ್, ಹೀಗೆ ಹಲವಾರು ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಟ್ಟಿದೆ ಜಪಾನ್. ಮುಂಬೈ ದೆಹಲಿ ಇಂಡಸ್ಟ್ರಿಯಲ್ ಕಾರಿಡಾರ್, ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ನಂತಹ ಮಹತ್ವಾಕಾಂಕ್ಷೆಯ ಯೋಜನೆಗಳಿಗೆ ಜಪಾನ್ ಹೂಡಿಕೆ ಮಾಡುವಂತೆ ಆಗಿದ್ದು ಶಿಂಜೋ ಅಬೆಯವರ ಅಧಿಕಾರದಲ್ಲೇ. ಅದೂ ಅಲ್ಲದೆ ನಮ್ಮ ಬಹುಚರ್ಚಿತ ಮೆಟ್ರೋ ಕಾಮಗಾರಿಗೂ ಒಂದು ಮಟ್ಟಿಗಿನ ಸಹಕಾರ ಶಿಂಜೋ ಅಬೆಯವರದ್ದು ಇದೆ. ಹೀಗೆ ಹಲವು ಆಯಾಮಗಳಲ್ಲಿ ಭಾರತವನ್ನು ನೆಚ್ಚಿಕೊಂಡಿದ್ದ, ಭಾರತವನ್ನು ಪ್ರೀತಿಸ್ತಾ ಇದ್ದ ಒಬ್ಬ ಮಹಾನ್ ನಾಯಕ ಇವತ್ತು ಕಣ್ಮರೆಯಾಗಿದ್ದಾರೆ. ಭಾರತವನ್ನು ಸುಂದರ ದೇಶ ಅಂತ ಕರೆದಿದ್ದ ಆ ಮಹಾನ್ ನಾಯಕನಿಗೆ ಭಾರತದ ಮೇಲಿದ್ದ ಗೌರವವನ್ನು ಕೊನೆ ಪಕ್ಷ ಮೆಲುಕು ಹಾಕಲೇಬೇಕಾಗಿರುವುದಷ್ಟೇ ಈ ಹೊತ್ತಲ್ಲಿ ಮಾಡಬೇಕಾದ ಕೆಲಸ.